ನಮಸ್ತೆ ಸ್ನೇಹಿತರೆ, ರುಚಿ ಅಭಿನವಾಗಿ ಸ್ವಾಗತ. ಇವತ್ತಿನ ರೆಸಿಪಿ ತುಂಬ ಸಿಂಪಲಾಗಿ ಟೊಮೊಟೊ ರೈಸ್ ಬಾತ್ ಮಾಡೋ ವಿಧಾನ ಹೇಗೆ ನೋಡೋಣ ಬನ್ನಿ. ಮೊದಲಿಗೆ ಟೊಮೊಟೊ ರೈಸ್ ಬಾತ್ ಮಾಡಲಿಕ್ಕೆ ಒಂದು ಮಸಾಲೆ ರೆಡಿ ಮಾಡಬೇಕು. ಹಾಗೆ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ, ಕಟ್ ಮಾಡಿರೋ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ, ಹಾಗೆ ಕಟ್ ಮಾಡಿರೋಂಥ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ, ಇವಾಗ ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಇವಾಗ ಎರಡು ಏಲಕ್ಕಿ ಹಾಕ್ತಾಯಿದ್ದೀನಿ. ಹಾಗೆ ಏಲಕ್ಕಿ ಸಿಪ್ಪೆ ಬಿಡಿಸ್ಬಿಟ್ಟು ಹಾಕೋತಾಯಿದ್ದೀನಿ ನಾನು. ಇವಾಗ ನಾನು ಎರಡು ಒಣ ಮೆಣಸಿಕಾಯಿ ಹಾಕ್ತಾಯಿದ್ದೀನಿ. ಇವಾಗ ಇದಿಷ್ಟನ್ನು ಫೈನಾಗಿ ರುಬ್ಕೋಬೇಕು. ಮಸಾಲೆ ರೆಡಿಯಾಗಿದೆ. ಇವಾಗ ಟೊಮೊಟೊ ರೈಸ್ ಬಾತ್ ಮಾಡೋಣ. ಹಾಗೆ ಸ್ಟೌ ಆನ್ ಮಾಡಿದ್ದೀನಿ, ಕುಕ್ಕರ್ ಇಟ್ಟಿದ್ದೀನಿ, 2 ಸ್ಪೂನ್ ತುಪ್ಪ ಹಾಕಿದ್ದೀನಿ, ಹಾಗೆ 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ನಾನು ಮರಾಠಿ ಮೊಗ್ಗು ಹಾಗೆ ಅನಾನಸ್ ಹೂ ಹಾಕ್ತಾಯಿದ್ದೀನಿ, ಹಾಗೆ ಒಂದು ಬಾತೆಲೆ ಹಾಕ್ತಾಯಿದ್ದೀನಿ. ಇವಾಗ ಈರುಳ್ಳಿನ ಜೂಲಿಯನ್ಸ್ ಆಗಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ಇವಾಗ ಈರುಳ್ಳಿನೂ ಸಹ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇವಾಗ ಒಂದು ಟೊಮೊಟೊನ ಉದ್ದುದಕ್ಕೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಫ್ರೈ ಮಾಡಿ ಹಾಗೆ ಇದು ಒಂದು ಸ್ವಲ್ಪ ಬೇಗ ಬೇಯಲಿ ಅಂದ್ಬಿಟ್ಟು 1/2 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ, ಹಾಗೆ 1/2 ಸ್ಪೂನ್ ಟರ್ಮರಿಕ್ ಪೌಡರ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಓವರಾಲ್ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ರುಬ್ಕೊಂಡಿರುವಂತಹ ಮಸಾಲೆ ಹಾಕ್ತಾಯಿದ್ದೀನಿ, ಹಾಗೆ ಮಸಾಲೆನೂ ಒಂದು ಸ್ವಲ್ಪ ಹಾಗೆ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆ ಬಿಡೋವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು 1/2 ಸ್ಪೂನ್ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮತ್ತೆ ಇನ್ನೊಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ, ಇವಾಗ ನಾನು ಮೊದಲೇ ರುಬ್ಕೊಂಡಿದ್ನಲ್ಲ ಮಿಕ್ಸರ್ ಜಾರಲ್ಲಿ ಮಸಾಲೆ ಇತ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಸಂಪೂರ್ಣವಾಗಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇನ್ನೊಂದು ರೌಂಡ್ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು, ಚೆನ್ನಾಗಿ ಕುದಿಬೇಕಿದು. ಇವಾಗ 1/2 ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕ್ತಾಯಿದ್ದೀನಿ. ಇವಾಗ ಪ್ರಪೋರ್ಷನ್ ಬಂದು ಹೀಗಿರುತ್ತೆ, ನಾನು 1 ಕಪ್ ರೈಸ್ ಹಾಕಿದ್ರೆ 2 ಕಪ್ ನೀರು ಹಾಕಬೇಕಾಗಿರುತ್ತೆ. ಇವಾಗ ನಾನು 1 ಕಪ್ ರೈಸ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಓವರಾಲ್ ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾನು 2 ಕಪ್ ವಾಟರ್ ಹಾಕ್ತಾಯಿದ್ದೀನಿ. ಪ್ರಪೋರ್ಷನ್ ಯಾವಾಗಲೂ ನೆನ್ಪಿಟ್ಕೊಳ್ಳಿ, 1 ಕಪ್ ರೈಸ್ ಹಾಕಿದ್ರೆ 2 ಕಪ್ ವಾಟರ್ ಹಾಕಬೇಕು. ಇವಾಗ ನಾನು ಮತ್ತೆ 1/2 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ, ಉಪ್ಪು ರುಚಿಗೆ ಅನುಸಾರ ಹಾಕ್ಕೊಳ್ಬೋದಾಗಿರುತ್ತೆ. ಹಾಕ್ಬಿಟ್ಟು ಇನ್ನೊಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾನು ಚಾಪ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ನಾನು ಕುಕ್ಕರ್ನ ಮುಚ್ತಾಯಿದ್ದೀನಿ, 1 ವಿಷಲ್ ಬರಬೇಕು. ಈಗ 1 ವಿಷಲ್ ಆಗಿದೆ, ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ. ಇವಾಗ ನೀವು ನೋಡ್ಬೋದಾಗಿರುತ್ತೆ ಬಾತು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಜ್ಯೂಸಿಯಾಗಿದೆ ಅಂತ. ಓವರಾಲ್ ಎಲ್ಲ ಕಡೆಯಿಂದನೂ ಚೆನ್ನಾಗಿ ಈ ಥರ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಬಾತು ಸಂಪೂರ್ಣವಾಗಿ ರೆಡಿಯಾಗಿದೆ, ತುಂಬ ಬಿಸಿಯಾಗಿದೆ. ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಇವಾಗ ನೋಡ್ಬೋದಾಗಿರುತ್ತೆ ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಡಿಲಿಷಿಯಸ್ಸಾಗಿ ಪ್ರಿಪೇರ್ ಆಗಿದೆ ಬಾತ್ ಅಂತ. ಇವಾಗ ಓವರಾಲ್ ಟೊಮೊಟೊ ಬಾತ್ ರೆಡಿಯಾಗಿದೆ, ಸರ್ವ್ ಮಾಡೋಣ. ಸೊ ಟೊಮೊಟೊ ಬಾತ್ ಇಸ್ ರೆಡಿ ಟು ಸರ್ವ್ ಆ್ಯಂಡ್ ರೆಡಿ ಟು ಈಟ್. ಓವರಾಲ್ ಟೊಮೊಟೊ ಬಾತ್ ತುಂಬ ಚೆನ್ನಾಗಿ ಬಂದಿದೆ. ನಮಗೆ ಇನ್ನೊಂದು ಸ್ವಲ್ಪ ಟೊಮೊಟೊ ಫ್ಲೇವರ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಟೊಮೊಟೊ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಖುಷಿ ಕೊಡುತ್ತೆ. ಹಾಗೆ ಇನ್ನು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ. ಧನ್ಯವಾದಗಳು.